ನಮಸ್ಕಾರ ವೀಕ್ಷಕರೇ. ನೀರು ಜೀವಜಲ ಅಂತ ಹೇಳ್ತೀವಿ ಅಲ್ವಾ? ಒಂದ ವೇಳೆ ಒಂದ ಹೊತ್ತು ಊಟ ಇಲ್ದ್ರೂ ಬದುಕಿಬಿಡ್ತೀವಿ, ಇದ್ದುಬಿಡ್ತೀವಿ. ಆದ್ರೆ ನೀರಿಲ್ಲ ಅಂತಂದ್ರೆ ಎಂಥವರಿಗೂ ಕೂಡ ಇರೋದಕ್ಕಾಗೋದಿಲ್ಲ. ಸ್ವಲ್ಪ ಹೊತ್ತು ಬಾಯಾರಿಕೆ ಆದಮೇಲೆ ವಿಲವಿಲ ಅಂತ ಒದ್ದಾಡ್ಬಿಡ್ತೀವಿ. ಏನು ಆರೋಗ್ಯಕರ ಜೀವನ ಶೈಲಿ, ದೇಹದ ಅವಶ್ಯಕತೆಗಳನ್ನು ಅವಲಂಬಿಸಿ ವೈದ್ಯರು ದಿನಕ್ಕೆ 8 ರಿಂದ 10 ಗ್ಲಾಸ್ ನೀರು ಕುಡಿರಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಹೆಚ್ಚಿನವರು ತಣ್ಣೀರನ್ನೇ ಕುಡಿತೀವಿ. ಆದರೆ ಆಯುರ್ವೇದದ ಪ್ರಕಾರ ಉಗುರು ಬೆಚ್ಚಗಿನ ನೀರನ್ನು ಕುಡಿಯೋದಕ್ಕೆ ವೈದ್ಯರು ಸದಾ ಸಲಹೆ ನೀಡುತ್ತಾರೆ. ಇದು ದೇಹದ ಒಳಗಿರುವಂತಹ ಅನೇಕ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ. ಅಷ್ಟೇ ಅಲ್ಲ, ಚಯಾಪಚಯ ಮತ್ತು ಜೀರ್ಣಕ್ರಿಯೆಯನ್ನು ಕೂಡ ಜಾಸ್ತಿ ಮಾಡುತ್ತೆ. ಅದೇ ಕಾರಣಕ್ಕೋಸ್ಕರ ವೈದ್ಯರು ಹೇಳೋದು 4 ಲೀಟರ್ ಗಿಂತ ಜಾಸ್ತಿ ನೀರು ಕುಡಿರಿ ಅಂತ. ಕೆಲವರು ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜದೇನೆ ನೀರು ಕುಡಿತಾರೆ, ಇನ್ನು ಕೆಲವರು ಹಲ್ಲುಜ್ಜಿ ಬ್ರಷ್ ಆದ, ಇನ್ನು ಕೆಲವರಂತೂ ಬ್ರಷ್ ಮಾಡಿದ ನಂತರನೇ ನೀರು ಕುಡಿಯೋದು. ಅಂತಹ ಪರಿಸ್ಥಿತಿಯಲ್ಲಿ ಈಗ ಬ್ರಷ್ ಮಾಡೋ ಮೊದಲು ನೀರು ಕುಡಿಯೋದು ಉತ್ತಮನ ಅಥವಾ ಬ್ರಷ್ ಮಾಡಿದ ನಂತರ ನೀರು ಕುಡಿಯೋದು ಉತ್ತಮನ, ಯಾವುದು ಪ್ರಯೋಜನಕಾರಿ ಅನ್ನೋ ಪ್ರಶ್ನೆ ಅನೇಕರಿಗೆ ಬಂದಿರುತ್ತೆ, ಬಹುಶಃ ನಿಮಗೂ ಕೂಡ ಬಂದಿರುತ್ತೆ ಅಂತ ಕಾಣಿಸುತ್ತೆ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬೆಳಿಗ್ಗೆ ಬ್ರಷ್ ಮಾಡದೆ ನೀರು ಕುಡಿಯೋದು ಪ್ರಯೋಜನಕಾರಿ ಅಂತಾನೆ ಹೇಳಲಾಗುತ್ತೆ. ಹೇಗೆ ಅಂತೀರಾ? ಹೀಗೆ ಮಾಡೋದ್ರಿಂದ ಜೀರ್ಣಾಂಗ ವ್ಯವಸ್ಥೆ ಬಲಗೊಳ್ಳುತ್ತಂತೆ. ಇದು ನೀವು ಹಗಲಿನಲ್ಲಿ ಏನು ತಿಂತೀರೋ ಅದನ್ನು ಜೀರ್ಣ ಮಾಡಿಕೊಳ್ಳೋದಕ್ಕೂ ಕೂಡ ಸಹಾಯ ಮಾಡುತ್ತಂತೆ. ಇದಲ್ಲದೆ ಬ್ರಷ್ ಮಾಡದೆ ನೀರು ಕುಡಿಯೋದ್ರಿಂದ ದೇಹದಲ್ಲಿನ ಅನೇಕ ರೋಗಗಳನ್ನು ಗುಣಪಡಿಸಬಹುದಂತೆ. ಬೆಳಗ್ಗೆ ನೀರು ಕುಡಿಯೋದ್ರಿಂದ ಆಗೋ ಪ್ರಯೋಜನಗಳು ಏನು ಅನ್ನೋದನ್ನು ನೋಡೋಣ. ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಅಷ್ಟೇ ಅಲ್ಲ, ದಿನ ಇಡೀ ನಿಮ್ಮನ್ನು ಹೈಡ್ರೇಟ್ ಆಗಿರಿಸುತ್ತೆ. ಇದಲ್ಲದೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳು ಬರೋದಿಲ್ಲ, ನಿಮ್ಮ ಚರ್ಮ ಕೂಡ ಆರೋಗ್ಯವಾಗಿ ಇರುತ್ತೆ. ಬ್ರಷ್ ಮಾಡದೆ ನೀರು ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡಿಕೊಳ್ಬಹುದು. ನೀವು ಆಗಾಗ್ಗೆ ಶೀತ, ಕೆಮ್ಮು, ಜ್ವರ ಇಂತಹ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಪ್ರತಿದಿನ ಬೆಳಗ್ಗೆ ಬ್ರಷ್ ಮಾಡದೆ ನೀರು ಕುಡಿರಿ. ಉದ್ದವಾದ ದಪ್ಪ ಕೂದಲು ಮತ್ತು ಹೊಳೆಯೋ ಚರ್ಮಕ್ಕೋಸ್ಕರ ಬೆಳಗ್ಗೆ ಬ್ರಷ್ ಮಾಡದೆ ನೀರು ಕುಡಿಯೋದು ಬಹಳ ಉತ್ತಮ ಅಂತೆ. ಇದಲ್ಲದೆ ಮಲಬದ್ಧತೆ ಮತ್ತು ಬಾಯಿ ಹುಣ್ಣು ಸಮಸ್ಯೆ ಇರೋರಿಗೂ ಕೂಡ ಇದು ದೂರವಾಗುತ್ತೆ. ಬಾಯಿ ದುರ್ವಾಸನೆ ಇರೋರು ಬೆಳಗ್ಗೆ ಬೇಗನೆ ಎದ್ದು ಒಂದು ಲೋಟ ಉಗುರು ಬೆಚ್ಚಗಿನ ನೀರನ್ನು ಕುಡಿಬೇಕು. ಲಾಲಾರಸದ ಕೊರತೆ ಕೂಡ ನಮ್ಮ ಬಾಯನ್ನು ಒಣಗಿಸುತ್ತೆ. ಇದು ಬ್ಯಾಕ್ಟೀರಿಯಾವನ್ನು ಉತ್ಪಾದಿಸುತ್ತೆ. ಇದು ಬಾಯಿಯಿಂದ ಕೆಟ್ಟ ವಾಸನೆಯನ್ನು ಬರುವಂತೆ ಮಾಡುತ್ತೆ. ಈ ಸಮಸ್ಯೆಯನ್ನು ತೊಡೆದುಹಾಕೋದಕ್ಕೂ ನೀವು ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ಒಂದು ಲೋಟ ಬೆಚ್ಚಗಿನ ನೀರನ್ನು ಕುಡಿದು ಇಡೀ ದಿನ ಆಹ್ಲಾದಕರವಾಗಿ ಇರಬಹುದು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.